ಇದೆಲ್ಲ ನಾವು ಮುಂಚೆ ಹೇಳ್ತಿದ್ದೀವಿ, ನಾವೆಲ್ಲರೂ ಒಟ್ಟಾಗಿ ದುಡಿತಾ ಇದೀವಿ ಪಕ್ಷಕ್ಕೋಸ್ಕರ, ನಮ್ಮಲ್ಲಿ ಭಿನ್ನಾಭಿಪ್ರಾಯ ಇಲ್ಲ, ನಮ್ಮಲ್ಲಿ ಯಾವುದೇ ಗೊಂದಲ ಇಲ್ಲ ನಮ್ಮ ಪಕ್ಷದಲ್ಲಿ, ಹಿಂಗೆ ನಾವು ಮುಂಚೆಯಿಂದ ಹೇಳ್ತಾ ಇದ್ದೀವಿ. ಮತ್ತು ನಮ್ಮ ಪ್ರಚಾರ ಎಲ್ಲರಿಗಿಂತ ಮುಂಚೆ ಪ್ರಾರಂಭ ಮಾಡಿದ್ವಿ, ನಾವು ಮುಂಚೆ ನಮ್ಮ ಮುಂದಿದ್ದೀವಿ ಅಂತೇಳಿದ್ರೆ ನಾವು ಮುಂದೆ ಉಳಿದೀವಿ. ಸೊ ಎಲ್ಲರಿಗೂ ಒಕ್ಕಟ್ಟಾಗಿ ಮಾಡೋದು ಒಂದು, ಮತ್ತು ಭಾಳ ಅರ್ಲಿ ಒಂದು 15 ದಿವಸ 20 ದಿವಸ ಮುಂಚೆನೇ ನಾವು ನಮ್ಮ ಅಭ್ಯರ್ಥಿ ಪ್ರಚಾರನ ಪ್ರಾರಂಭ ಮಾಡಿದ್ವಿ. ಇನ್ನೂ ಟಿಕೆಟ್ ಘೋಷಣೆಗಿಂತ ಬಿಫೋರ್ ಆಗಿ ಸಮತ್ತೆಲ್ಲ ಕಲೆಕ್ಟಿವ್ ಆಗಿ ಡಿಸಿಷನ್ನು ಪ್ಲಸ್ ಶಾಸಕರು, ಮಾಜಿ ಶಾಸಕರು ಮತ್ತು ಅಲ್ಲಿರುವಂಥ ಮುಖಂಡರು, ಸೊ ಯಾರೂ ಕೂಡ ಈ ಚುನಾವಣೆ ನಮ್ಮದೇ ಚುನಾವಣೆಯನ್ನು ದೃಷ್ಟಿಯಲ್ಲಿ ಮಾಡೋದ್ರಿಂದ ಇಷ್ಟು ನಾವು ಹೆಚ್ಚು ಮತಗಳನ್ನು ಪಡೀಲಿಕ್ಕೆ ಆಯಿತು. ಮತ್ತು ಡೇ ಒನ್ನಿಂದ ಹೇಳ್ತೀವಿ, ನಾವು 3.5 ಸಾವಿರ ನಮ್ಮ ಕಾಂಗ್ರೆಸ್ ನೋಟ್ ಇದೆ, ನಾವು ಸಾಕಷ್ಟು ಭಾಷೆಯಲ್ಲಿ ಹೇಳಿದ್ದೀವಿ 3.5 ಸಾವಿರ ನಮ್ಮ ಮತದಾರ ಸಂಖ್ಯೆ. ಕ್ಯಾಲ್ಕುಲೇಷನ್ ಡಿಜಿಟ್ ಮಾಡಿರಿ, ಅದು ಜಾಸ್ತಿ ಬರುತ್ತೆ, ಯಾಕಂದ್ರೆ ಬೇರೆ ಪಕ್ಷದವ್ರು ಪಡೀಲಿಕ್ಕೆ ನಾವು ಯಶಸ್ವಿ ಆಗಿದೆ. ಹೀಗಾಗಿ ನಾವು ಸುಮಾರು ನಮ್ಮ ಟಾರ್ಗೆಟ್ಗಿಂತಲೂ 800 ಓಟು ಚಿಲ್ಲರೆ ಜಾಸ್ತಿ, ಒಂದು ಐತಿಹಾಸಿಕ ದಾಖಲೆ ಇದು. ಸರ್, ಹಾನಗಲ್ ಮತ್ತು ಬೆಳಗಾವಿ ಎರಡು ಕಡೆ ಕಾಂಗ್ರೆಸ್ ಜಯದಲ್ಲಿ, ಅಂದರೆ ಮುಂದಿನ ಸೂಚನೆ? ಮುಂದಿನ ಸೂಚನೆ ಇದೆ, ಸ್ಪಷ್ಟವಾಗಿದೆ, ಇದರಲ್ಲಿ ಏನಿಲ್ಲೇ ಇಲ್ಲ. ಮುಂದಿನ ಬಾರಿ ಜನರು ಕಾಂಗ್ರೆಸ್ ಪರವಾಗಿದ್ದಾರೆ. ಸೊ ನಾವು ಎರಡಂತಿ ಭಾಳ ಕಡಿಮೆ ಅಂತರದಿಂದ ಸೋತಿದ್ದೀವಿ, ಮಡಿಕೇರಿ ಮತ್ತು ಚಿಕ್ಕಮಗಳೂರು. ಸೊ ಹೀಗಾಗಿ ಒಂದು 16 ಒಟ್ಟು ಮತಗಳು ರಾಜ್ಯದಲ್ಲಿ ಕಾಂಗ್ರೆಸ್ನ ಪರವಾಗಿ ಹೆಚ್ಚಿದ್ದೀವಿ. ಬಿ ಜೆ ಪಿಗೆ ತಿಳಿದ್ರೆ ನಮ್ಮ ಟೋಟಲ್ ಮತದಾರ ಏನು ಪಡೆದಿದ್ದೀವಿ ನಾವು, ಅದು ಸಂಖ್ಯೆ ಹೆಚ್ಚು ಕೂಡ ಜಾಸ್ತಿ. ಹೀಗಾಗಿ ಬೆಲೆ ಏರಿಕೆ ಇರ್ಬೋದು, ಅವರ ವೈಫಲ್ಯಗಳು ಇರ್ಬೇಕು ಆಡಳಿತ, ಸೊ ಇವೆಲ್ಲ ದೃಷ್ಟಿಯಿಂದ ಇವತ್ತು ಜನ ಬೇಜಾರಾಗಿದ್ದಾರೆ, ತೊಂದರೆಯಲ್ಲಿದ್ದಾರೆ. ಯಾವ್ದ್ರೆ ಯಾವ್ದ್ರೆ ಕಾಂಗ್ರೆಸ್ ಮತ್ತು ಬಿ ಜೆ ಪಿ ಹೊಂದಾಣಿಕೆ ಮಾಡ್ಕೊಂಡಿರ್ತಾರೆ, ಅವ್ರದ್ದು ಪಕ್ಷಕ್ಕೆ ನಮ್ಗೆ ಏನು ಸಂಬಂಧ ಇಲ್ಲ. ಬಿ ಜೆ ಪಿ ಜೊತೆ ನಾವು ಮಾಡ್ಲಿಕ್ಕೆ ಏನು ಪ್ರಶ್ನೆ ಇಲ್ಲೈತಿ, ನಮ್ದು ಏನು ಗೆದ್ದು ಒಂದೇ ಲಕ್ಷ ಇತ್ತು. ಈಗ ಆಲ್ರೆಡಿ ಹೊಂದಾಣಿಕೆ ಮಾಡೋಂಥ ಪ್ರಶ್ನೆ ಉದ್ಘೋಷಿಸಲ್ಲ, ಅವ್ರಿಗೆ ಯಾವ್ದು ನಾವು ಮಾಡೋದೇನು. ಮತ್ತು ಈಗ ಅವ್ರಿಬ್ಬರು ನಿಂತ ನಾವು ಪದೇ ಪದೇ ಹೇಳ್ತೀವಿ, ಇಬ್ಬರೊಳಗೆ ಒಬ್ರು ಯಾರು ಗೆಲ್ತಾರೆ, ಅವ್ರನ್ನವ್ರು ಸೋಲ್ಸಾರ, ಅವ್ರನ್ನವ್ರು ಸೋಲ್ತಾರೆ, ಒಂದು 10 ಸಲ ಹೇಳಿರ್ಬೇಕು ನಾವು ಅಂತ ಅಷ್ಟೇ ಆಯ್ತದ. ಈಗ ಬೇರೆ ಮ್ಯಾಗ ಆರೋಪ ಮಾಡೋದು, ಅನಾವಶ್ಯಕ ಕೇಳೋದು, ಇದು ಸರಿಯಾದ ಆರೋಪ ಅಲ್ಲ. ಅವ್ರು ಯಾರನ್ನ ಹೇಳ್ತಿದ್ದೆ, ಯಾರು ಒಬ್ರು ಗೆಲ್ಲಬೇಕು ಯಾರು ಸೋಲ್ಬೇಕಂತ ನಾವು ಪದೇ ಪದೇ ಹೇಳ್ತಿದ್ದೀವಿ, ಅಷ್ಟಾಗಿದೆ. ಸರ್, ರಾಜಕೀಯ ಹೊರತುಪಡಿಸಿ ಸರ್,